ಗೆಲ್ಲಬೇಕಾದ ಪಂದ್ಯವನ್ನ ಯುಪಿ ವಿರುದ್ಧ ಸೋತ ನಂತರ ಬೆಂಗಳೂರು ಬುಲ್ಸ್ ಕೋಚ್ ಭರತ್ ಬಗ್ಗೆ ಮತ್ತೆ ಸೋಲಿನ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಕೋಚ್ ಅವರು ಹೇಳ್ತಾರೆ, ಭರತ್ ಅವ್ರನ್ನ ತುಂಬಾ ದಿನದ ನಂತರ ನೋಡಿ ಖುಷಿಯಾಯಿತು. ಅವರು ಆಟದಲ್ಲಿ ತುಂಬಾ ಆಸಕ್ತಿಕರಾಗಿ ಆಡ್ತಾ ಇದ್ದಾರೆ. ಅವರ ಒಂದು ರೈಡ್ ಅನ್ನ ನೋಡಿ ತುಂಬಾ ಖುಷಿಯಾಗಿದೆ. ನಮ್ಮ ವಿರುದ್ಧ ಗೆದ್ರು ಕೂಡ ಭರತ್ ಅವರು ಆಡಿದ ರೀತಿ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ಭರತ್ ಅವ್ರ ಬಗ್ಗೆ ಮಾತಾಡ್ತಾರೆ. ಭರತ್ ಅವ್ರನ್ನ ತುಂಬಾನೇ ನಾವು ನಮ್ಮ ತಂಡದಲ್ಲಿ ಮಿಸ್ ಮಾಡ್ಕೊಳ್ತಾ ಇದೀವಿ. ಏನಕ್ಕೆ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ನಿಮ್ಗೆ ಗೊತ್ತೇ ಇದೆ. ನಾವು ಮತ್ತೆ ಅವ್ರನ್ನ ತಗೋಬೇಕಂತ ಆಸೆ ಇತ್ತು, ಬಟ್ ಕಾರಣಗಳಿಂದ ಅವರು ನಮಗೆ ಆಪ್ಷನ್ ಅಲ್ಲಿ ಸಿಗಲಿಲ್ಲ ಅಂತ ಹೇಳ್ತಾರೆ. ನಂತರ ಇಂದಿನ ಪಂದ್ಯಕ್ಕೆ ಬೋಲ್ಸ್ ತಂಡದ ಪರವಾಗಿ ಪ್ರಮುಖ ಸೋಲಿಗೆ ಕಾರಣ ನಮ್ಮ ಡಿಫೆಂಡರ್ಸ್ಗಳು ಯಾರು ಕೂಡ ಎರಡಕ್ಕಿಂತ ಹೆಚ್ಚು ಟ್ಯಾಕಲ್ ಗಳನ್ನ ಮಾಡಲಿಲ್ಲ. ಸುರೇಂದ್ರ ಆಗಿರ್ಬೋದು, ಸೌರಭ್ ನಂದಲ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಪ್ರಾಕ್ಟೀಸ್ ಪಂದ್ಯಗಳಲ್ಲಿ, ಬಟ್ ಅವರ ಒಂದು ಡಿಫೆನ್ಸ್ ತುಂಬಾನೇ ವೀಕ್ ಆಗಿ ಕಾಣ್ತಾ ಇದೆ ಇಂದಿನ ಪಂದ್ಯದಲ್ಲಿ. ಪ್ರದೀಪ್ ನರ್ವಾಲ್ ಅವರು ತುಂಬಾನೇ ಸ್ಟ್ರಗಲ್ ಮಾಡಿದ್ರು, ಬಟ್ ಅವರಿಂದ ಏಕಾಂಗಿಯಾಗಿ ಪಂದ್ಯವನ್ನ ಗೆಲ್ಸಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅಜಿಂಕ್ಯ ಪವಾರ್ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು, ಬಟ್ ನಮ್ಮ ಡಿಫೆನ್ಸ್ ತುಂಬಾನೇ ವೀಕ್ ಇರೋದ್ರಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಕ್ ಆಗ್ಲಿಲ್ಲ. ಸುರೇಂದ್ರ ಗಿಲ್ ಮತ್ತೆ ಭರತ್ ಅವ್ರನ್ನ ಕಟ್ ಹಾಕಕ್ಕೆ ನಮ್ಮ ಡಿಫೆನ್ಸ್ ತುಂಬಾನೇ ಟ್ರೈ ಮಾಡಿದ್ರು, ಆದ್ರೂ ಕೂಡ ಆಗ್ಲಿಲ್ಲ. ಜಾಸ್ತಿ ಪಾಯಿಂಟ್ಸ್ ಗಳನ್ನ ಬಿಟ್ಕೊಟ್ರು, ಮೂರು ಬಾರಿ ಆಲ್ ಔಟ್ ಆದ್ರು. ಹೀಗಾಗಿನೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯುಪಿ ವಿರುದ್ಧ ಸೋಲನ್ನು ಅನುಭವಿಸಿದೆ. ಸತತ ಮೂರು ಸೋಲಾಗಿದೆ, ಇದನ್ನ ನಾವು ಒಪ್ಪಿಕೊಳ್ತೀವಿ. ಮುಂದಿನ ಪಂದ್ಯಕ್ಕೆ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಬೆಂಗಳೂರು ಬುಲ್ಸ್ ಕೋಚ್ ರಣಧೀರ್ ಸಿಂಗ್ ಶರಾವತ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು ಆಲ್.